ನಿಕಿತ ಬಡ ಕುಟುಂಬದ ಹುಡುಗಿ ಪ್ರತಿ ಹಳ್ಳಿಯಲ್ಲೂ ಹದಿನಾರು ಹದಿನೇಳನೇ ವರ್ಷಕ್ಕೆ ಮದುವೆ ಮಾಡುತ್ತಿದ್ದರು ನಿಖಿತಾಳ ಮನೆಯವರು ಅವಳಿಗೆ ಮದುವೆ ಮಾಡುವ ಆತುರದಲ್ಲಿದ್ದರು ಅವಳಿಗೆ ಇಬ್ಬರು ತಂಗಿಯರಿದ್ದ ಕಾರಣ ಅವಳು ಮದುವೆ ಮಾಡಿಕೊಳ್ಳುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ ಅವಳು ನೋಟದಲ್ಲಿ ಸರಳವಾಗಿದ್ದಳು ಮತ್ತು ವರದಕ್ಷಿಣೆ ನೀಡಿ ಮದುವೆ ಆಗುವುದಕ್ಕೆ ಅವರ ಮನೆಯ ಪರಿಸ್ಥಿತಿ ಸರಿಯಾಗಿದ್ದಿಲ್ಲ ಆದ ಕಾರಣ ಯಾವಾಗಲೂ ಹುಡುಗಿಯನ್ನು ನೋಡುವುದಕ್ಕೆ ಬಂದವರು ಏನೋ ಒಂದು ನೆಪ ಹೇಳಿ ಅವಳಲ್ಲಿ ಅಥವಾ ಗೋತ್ರ ಅಥವಾ ಜಾತಕದಲ್ಲಿ ಕೊರತೆಯನ್ನು ತೋರಿಸಿ ಸಂಬಂಧಗಳನ್ನು ನಿರಾಕರಿಸುತ್ತಿದ್ದರು ಕೊನೆಗೆ ಬೇರೆ ಊರಿಂದ ಸಂಬಂಧ ಬಂದಿತ್ತು ಅವರು ಹುಡುಗಿಯನ್ನು ಮೆಚ್ಚಿದ್ದರು ನಿಖಿತಾ ಮನೆಯವರು ತುಂಬ ಖುಷಿಪಟ್ಟರು ಸ್ವಲ್ಪ ದಿನದ ನಂತರ ನಿಶ್ಚಿತಾರ್ಥವು ಮುಗಿಸಿದ್ದರು ನಿಖಿತಾಳಿಗೆ ಮದುವೆಯಾಗಲು ಇಷ್ಟವಿರಲಿಲ್ಲ ಆದರೆ ಮದುವೆ ಆಗಲೇಬೇಕಾಯಿತು ಮೂರು ತಿಂಗಳು ಆಗಿತ್ತು ಈಗ ಮದುವೆ ದಿನ ಕೊನೆಗೂ ಬಂತು ಹುಡುಗ ಹುಡುಗಿ ಮದುವೆ ಮಂಟಪದಲ್ಲಿ ಕೂತಿದ್ದರು ತಾಳಿ ಕಟ್ಟುವ ಸಮಯದಲ್ಲಿ ಹುಡುಗನ ತಂದೆ ತಾಯಿ ಹುಡುಗನಿಗೆ ತಾಳಿ ಈಗಲೇ ಕಟ್ಟಬೇಡ ಎನ್ನುತ್ತಾರೆ ನಿಖಿತಾಳ ತಂದೆ ತಾಯಿಯ ಹತ್ತಿರ ಹೋಗಿ ನಮ್ಮದೊಂದು ಷರತ್ತು ಇದೆ ಅದು ಪೂರೈಸಿದರೆ ಈ ಮದುವೆ ನಡೆಯುತ್ತದೆ ಇಲ್ಲವಾದರೆ ಮದುವೆ ಜರುಗಲು ನಾವು ಬಿಡುವುದಿಲ್ಲ ಎನ್ನುತ್ತಾರೆ ಅದಕ್ಕೆ ನಿಖಿತಾ ತಂದೆ ಹೇಳಿದರು ಸಂಬಂಧಿಕರೇ ಹೀಗೆ ದಿಢೀರೆಂದು ಹೇಳಿದರೆ ಹೇಗೆ ಸರಿ ನೀವು ಹೇಳಿ ಅದನ್ನು ಪೂರಿಸುವುದಕ್ಕೆ ನಾನು ಪ್ರಯತ್ನ ಪಡುತ್ತೇನೆ ಎಂದರು ಹುಡುಗನ ತಂದೆ ತಾಯಿ ನಿಖಿತಾರವರ ಮನೆಯನ್ನು ಇವರ ಹೆಸರಿಗೆ ಬರೆದುಕೊಡಲು ಹೇಳಿದರು ನಿಕಿತಾ ಈ ಮಾತು ಕೇಳಿ ತಕ್ಷಣವೇ ಎದ್ದು ಹೇಳಿದಳು ಈ ಮನೆ ನನ್ನ ಅಪ್ಪ ಕಷ್ಟಪಟ್ಟು ಬೆವರು ಸುರಿಸಿ ಕಟ್ಟಿದ ಮನೆ ಈ ಮನೆ ಬಿಟ್ಟು ನಮ್ಮ ಹತ್ತಿರ ಯಾವ ಆಸ್ತಿನೂ ಇರುವುದಿಲ್ಲ ಈ ಮನೆಯಲ್ಲಿ ನನ್ನ ಕುಟುಂಬದ ಎಲ್ಲ ನೆನಪುಗಳು ತುಂಬಿವೆ ನಿಮ್ಮ ಷರತ್ತು ಇದೇ ಆದರೆ ನನಗೆ ಈ ಸಂಬಂಧ ಬೇಡ ಮದುವೆ ಬೇಡ ಎನ್ನುತ್ತಾಳೆ ಹೌದು ನಿಮ್ಮ ಷರತ್ತು ಮದುವೆ ಮುಂಚಿತವಾಗಿ ಯಾಕೆ ಹೇಳಿಲ್ಲ ಕೇಳಿದರೆ ಹುಡುಗನ ತಂದೆ ತಾಯಿ ಮೌನವಾಗಿ ನಿಂತಿದ್ದರು ನಿಕಿತಾವಳ ತಂದೆ ತಾಯಿ ಹೀಗೆ ಹೇಳಬೇಡ ಮಗಳೇ ಇದು ನಿನ್ನ ಮದುವೆ ಮಧ್ಯದಲ್ಲಿ ನಿಂತು ಹೋದರೆ ಜನರು ಏನೆಲ್ಲ ಯೋಚನೆ ಮಾಡುತ್ತಾರೆ ಮತ್ತು ಮದುವೆಯಾಗಲು ಯಾರು ಮುಂದೆ ಬರುವುದಿಲ್ಲ ಎನ್ನುತ್ತಾರೆ ನಿಖಿತಾ ಹಾಗಾದರೆ ನಾನು ಮದುವೆಯಾಗಿ ನಿಮ್ಮನ್ನು ಬೀದಿಪಾಲು ಮಾಡಬೇಕಾ ಅಪ್ಪ ಇವರು ಈಗಲೇ ಹೀಗೆ ಮಾಡಿದರೆ ಮದುವೆಯಾದ ನಂತರ ಏನೆಲ್ಲ ಮಾಡಬಹುದು ಅಪ್ಪ ಅಮ್ಮ ನನಗೆ ಈ ಮದುವೆ ಇಷ್ಟ ಇಲ್ಲ ಬಲವಂತ ಮಾಡಬೇಡಿ ಎಂದು ಹೇಳಿ ತನ್ನ ರೂಮಿಗೆ ಹೋಗಿಬಿಟ್ಟಳು ನಂತರ ಮದುವೆಗೆ ಬಂದ ಎಲ್ಲ ಜನರು ಸಂಬಂಧಿಕರು ಹೊರಟು ಹೋದರು ಒಂದು ವರ್ಷದ ನಂತರ ನಿಖಿತಾಗಿ ತುಂಬ ಸಂಬಂಧಗಳು ಬರುತ್ತಿದ್ದವು ಆದರೆ ಯಾರೂ ಸಹ ಇಷ್ಟಪಡುತ್ತಿರಲಿಲ್ಲ ಮಧ್ಯದಲ್ಲಿ ಮದುವೆ ನಿಂತಿರುವ ಹುಡುಗಿಯೆಂದು ಕಳಂಕ ಹಾಕಿ ಮತ್ತೆ ಏನೇನೋ ಮಾತನಾಡಿಕೊಳ್ಳುತ್ತಿದ್ದರು ಕೊನೆಗೆ ಒಂದು ಸಂಬಂಧ ಬಂತು ಹುಡುಗ ಅವಳನ್ನು ಇಷ್ಟಪಟ್ಟನು ಹುಡುಗ ಸೇನೆಯಲ್ಲಿ ಸೈನಿಕನಾಗಿದ್ದ ಅವರು ಯಾವುದೇ ತರಹದ ವರದಕ್ಷಿಣೆ ಕೇಳುತ್ತಿರಲಿಲ್ಲ ಆದರೆ ನಿಖಿತಾಳ ಕುಟುಂಬದ ವಯೋವೃದ್ಧರಿಗೆ ಈ ಸಂಬಂಧ ಇಷ್ಟವಿರಲಿಲ್ಲ ಅವನು ಸೈನಿಕ ನಿನ್ನನ್ನು ಮದುವೆ ಮಾಡಿಕೊಂಡು ನಿನ್ನ ಒಬ್ಬಳನ್ನೇ ಬಿಟ್ಟು ಹೊರಟು ಹೋಗುತ್ತಾನೆ ಅವನಿಗೆ ಯಾವ ಕ್ಷಣದಲ್ಲಾದರೂ ಅಪಾಯವಾಗಬಹುದು ಎಂದು ಅಸಮಾಧಾನ ವ್ಯಕ್ತಪಡಿಸುತ್ತಾರೆ ನಿಖಿತಾ ತಂದೆ ಮಗಳೇ ನಿನಗೆ ಇಷ್ಟವಾದರೆ ಮಾತ್ರ ಈ ಮದುವೆ ನಡೆಯುತ್ತದೆ ಅದರಲ್ಲಿ ಬಲವಂತಿಕೆ ಏನೂ ಇಲ್ಲ ಎಂದು ಹೇಳುತ್ತಾರೆ ಅಪನ ಪರಿಸ್ಥಿತಿಯನ್ನು ಕಂಡು ನಿಖಿತಾ ಮದುವೆಗೆ ಒಪ್ಪಿಕೊಂಡಳು ಮದುವೆಯೂ ಆಯಿತು ನಿಖಿತಾ ಗಂಡನ ಮನೆಗೆ ಹೋದಳು ಅವರ ಮನೆ ತುಂಬ ದೊಡ್ಡದಾಗಿತ್ತು ಮನೆಯಲ್ಲಿ ನಿಖಿತಾ ಗಂಡ ಹಾಗೂ ಅತ್ತೆ ಮೂರೆ ಜನ ವಾಸವಾಗಿದ್ದರು ಕೆಲವು ದಿನಗಳ ನಂತರ ಪತಿ ಕರ್ತವ್ಯಕ್ಕೆ ಹೊರಟು ಹೋದರು ನಿಖಿತ ಒಂಟಿಯಾಗಿದ್ದಳು ಮನೆಯಲ್ಲಿ ಕುಳಿತು ಏನು ಮಾಡಬೇಕೆಂದು ಯೋಚಿಸತೊಡಗಿದಳು ಈ ಊರು ಹೇಗಿದೆ ಎಂದು ಅತ್ತೆಯನ್ನು ಕೇಳಿದ ನಂತರವೇ ಮೊದಲ ಸಲ ಮನೆಯ ಮೆಟ್ಟಿಲು ಇಳಿದು ಬಂದಳು ಹಳ್ಳಿ ದೊಡ್ಡದಾಗಿತ್ತು ಅವಳಿಗೆ ಯಾರು ಪರಿಚಯಸ್ಥರು ಇದ್ದಿಲ್ಲ ಅವಳು ಒಂದು ದೊಡ್ಡ ಅಂಗಡಿಯ ಮುಂದೆ ನಡೆಯುತ್ತಿದ್ದಳು ಆಗ ಒಬ್ಬ ಅಂಗಡಿಯವನು ಕೂಗಿದನು ಅತ್ತಿಗೆ ನಿಮಗೆ ಏನಾದರೂ ಸಾಮಾನು ಬೇಕೇ ಅವನು ದೂರದಿಂದ ಹೇಳಿದನು ಸ್ವಲ್ಪ ದೂರದಲ್ಲಿ ಒಬ್ಬ ರೈತ ತನ್ನ ಹೊಲದ ಕೃಷಿ ಸಾಮಾನುಗಳೊಂದಿಗೆ ನಗರದ ಕಡೆಗೆ ಹೋಗುತ್ತಿದ್ದನು ಆ ರೈತ ನಿಖಿತಾಗೆ ನಮಸ್ಕರಿಸಿ ಅತ್ತಿಗೆ ಇವತ್ತು ಎಲ್ಲಿಗೆ ಹೊರಟಿದ್ದೀರಿ ಎಂದು ಕೇಳಿದ ನಿಖಿತಾ ನಾನು ಎಲ್ಲಿ ಬೇಕಾದರೂ ಹೋಗುತ್ತೇನೆ ನಿಮಗೇಕೆ ಎಂದಳು ಆಗ ರೈತ ಅತ್ತಿಗೆ ಏನಾದರೂ ಬೇಕಾದರೆ ನಮಗೆ ಹೇಳಿ ಎಂದನು ನಿಧಾನವಾಗಿ ನಿಖಿತಾ ಅರ್ಧಹಳ್ಳಿಯನ್ನು ಸುತ್ತಿದಳು ಆದರೆ ಅವಳೊಂದಿಗೆ ಮಾತನಾಡದ ವ್ಯಕ್ತಿಯನ್ನು ಯಾರನ್ನು ಭೇಟಿ ಮಾಡಿಲ್ಲ ನಿಕಿತಾ ಅವಳ ಪ್ರಶ್ನೆ ಏನೆಂದರೆ ಇಷ್ಟು ದೊಡ್ಡ ಹಳ್ಳಿಯಲ್ಲಿ ನಾವು ಮನೆ ಬಿಟ್ಟು ಹೋಗಿಲ್ಲ ಯಾರ ಪರಿಚಯವೂ ಇಲ್ಲ ಆದರೂ ಜನರು ನನ್ನೊಂದಿಗೆ ತುಂಬ ಪ್ರೀತಿಯಿಂದ ನಡೆದುಕೊಳ್ಳುತ್ತಿದ್ದಾರೆ ಮತ್ತು ನನಗೆ ತುಂಬ ಗೌರವವನ್ನು ನೀಡುತ್ತಿದ್ದಾರೆ ಎಂಬ ಬಗ್ಗೆ ಯೋಚಿಸುತ್ತಿದ್ದಳು ಮನೆಗೆ ಹೋದ ನಂತರ ಅತ್ತೆಯನ್ನು ಕೇಳಿದಳು ಅತ್ತೆ ಊರಲ್ಲಿ ನನಗೆ ಯಾರೂ ಪರಿಚಯವಿಲ್ಲದಿದ್ದರೂ ನನ್ನನ್ನು ಎಷ್ಟು ಗೌರವಿಸುತ್ತಿದ್ದಾರೆ ತುಂಬ ಪ್ರೀತಿಯಿಂದ ಮಾತನಾಡುತ್ತಿದ್ದಾರೆ ಅದು ಹೇಗೆ ಎಂದು ಕೇಳಿದಳು ಅದಕ್ಕೆ ಅತ್ತೆ ಹೇಳಿದಳು ನೀನು ಸೈನಿಕನ ಹೆಂಡತಿ ಅದಕ್ಕೆ ನಿನಗೆ ಹಳ್ಳಿಯಲ್ಲಿ ತುಂಬ ಗೌರವ ನಾನು ಸೈನಿಕ ತಾಯಿ ಆಗಿದ್ದರಿಂದ ಅದಕ್ಕೆ ನನಗೂ ಸಹ ತುಂಬ ಗೌರವ ಕೊಡುತ್ತಾರೆ ಇದನ್ನು ಕೇಳಿ ನಿಕೇತಾಳ ಕಣ್ಣಲ್ಲಿ ಆನಂದದ ನೀರು ಬಂತು ಅವಳ ಎದೆಯು ಹೆಮ್ಮೆಯಿಂದ ಉಬ್ಬಿತು ಅವಳು ಸೈನಿಕ ಪತಿಯನ್ನು ಆರಿಸಿಕೊಂಡಿದ್ದಾಳೆ ಎಂದು ಅವಳು ಸಂತೋಷಪಟ್ಟಳು ಸ್ನೇಹಿತರೆ ಎಲ್ಲ ಧರ್ಮಗಳಲ್ಲಿ ದೊಡ್ಡ ಧರ್ಮವೆಂದರೆ ಅದು ರಾಷ್ಟ್ರೀಯ ಧರ್ಮ ಮತ್ತು ತ್ಯಾಗದಲ್ಲಿ ದೊಡ್ಡ ತ್ಯಾಗವೇನೆಂದರೆ ಅದು ಆತ್ಮತ್ಯಾಗ ಸೈನಿಕರ ಜೀವನ ದೇಶಕ್ಕೆ ಮುಡಿಪಾಗಿದೆ ಸೈನಿಕರೇ ಈ ಸಮರ್ಪಣೆಯಿಂದಾಗಿ ನಾವು ಸುರಕ್ಷಿತವಾಗಿರುತ್ತೇವೆ ಇದೇ ಕಾರಣಕ್ಕೆ ನಮ್ಮ ದೇಶದಲ್ಲಿ ಸೇನೆ ಮತ್ತು ಸೈನಿಕರಿಗೆ ಹೆಚ್ಚಿನ ಗೌರವ ನೀಡಲಾಗುತ್ತಿದೆ